ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಆಯಿಲ್ ಪುಲ್ಲಿಂಗ್ ಮತ್ತು ಬಾಯಿ ಮುಕ್ಕಳಿಸುವುದರ ನಡುವಿನ ವ್ಯತ್ಯಾಸವೇನು? ಆಯುರ್ವೇದದಲ್ಲಿ ಆಯಿಲ್ ಪುಲ್ಲಿಂಗ್ ಮತ್ತು ಗಾರ್ಗ್ಲಿಂಗ್ ಎರಡು ವಿಭಿನ್ನ ಚಿಕಿತ್ಸೆಗಳಾಗಿವೆ. ಆಯಿಲ್ ಪುಲ್ಲಿಂಗ್ ಅನ್ನು ಆಯುರ್ವೇದದಲ್ಲಿ ಗಂಡುಷ ಎಂದು ಕರೆಯಲಾಗುತ್ತದೆ. ಗಂಡುಷ ಎಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಬಾಯಿಯಲ್ಲಿ ಔಷಧೀಯ ದ್ರವವನ್ನು ಉಳಿಸಿಕೊಳ್ಳುವ ವಿಧಾನ. ಆಯಿಲ್ ಪುಲ್ಲಿಂಗ್ನಲ್ಲಿ ಸೂಕ್ತವಾದ ಎಣ್ಣೆಯನ್ನು ಬಾಯಿಯಲ್ಲಿ ತುಂಬಿಕೊಂಡು ಬಾಯಿಯಲ್ಲಿ ನೊರೆಯಿಂದ ಕೂಡಿದ ಕಫದಂತಹ ದ್ರವ ಅಥವಾ ಮೂಗು ಮತ್ತು ಕಣ್ಣುಗಳಿಂದ ಸ್ರಾವ ಉಂಟಾಗುವವರೆಗೆ ಬಾಯಿಯೊಳಗೆ ಉಳಿಸಿಕೊಳ್ಳಲಾಗುತ್ತದೆ. ಇದನ್ನು ಬಾಯಿ ಮತ್ತು ಗಂಟಲಿನಲ್ಲಿ ಸಂಗ್ರಹವಾಗಿರುವ ದೋಷಗಳನ್ನು ತೊಡೆದುಹಾಕಲು ಪ್ರತಿದಿನ ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಎಣ್ಣೆಗಳ ಹೊರತಾಗಿ ವಿವಿಧ ಗಿಡಮೂಲಿಕೆಗಳ ಕಷಾಯ, ರಸಸಾರಗಳು, ಹಾಲು, ಮಜ್ಜಿಗೆ, ಜೇನು ಇತ್ಯಾದಿಗಳನ್ನು ಗಂಡುಷ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ. ಗಂಡುಷವು ಸ್ಥಾನಿಕ ಮತ್ತು ನಿರ್ದಿಷ್ಟ ಅಂಗಾಂಗ ವ್ಯವಸ್ಥೆಗಳ ಮೇಲೆ ಪರಿಣಾಮಗಳನ್ನು ಹೊಂದಿದೆ. ಅಂದರೆ ಆಯಿಲ್ ಪುಲ್ಲಿಂಗ್ ಅಥವಾ ಗಂಡುಷದ ಪರಿಣಾಮವನ್ನು ಬಾಯಿಯಲ್ಲಿ ಹಾಗೂ ಸಂಪೂರ್ಣ ತಲೆ ಮತ್ತು ಕುತ್ತಿಗೆಯ ಪ್ರದೇಶದಲ್ಲಿಯೂ ಕಾಣಬಹುದು. ಉದಾಹರಣೆಗೆ, ಆಚಾರ್ಯ ಸುಶ್ರುತರು ಸೈನುಸೈಟಿಸ್ಗೆ ಹೋಲಿಸಬಹುದಾದ ಕಫ ರೀತಿಯ ತಲೆನೋವಿಗೆ ಚಿಕಿತ್ಸೆ ನೀಡಲು ಪ್ರಬಲ ದ್ರವಗಳನ್ನು ಉಪಯೋಗಿಸಿ ಗಂಡುಷ ಚಿಕಿತ್ಸೆಯನ್ನು ಮಾಡಲು ಶಿಫಾರಸು ಮಾಡುತ್ತಾರೆ. ಗಂಡುಷ ಮಾಡುವುದರಿಂದ ಔಷಧೀಯ ದ್ರವವು ಬಾಯಿಗೆ ಸಂಬಂಧಿಸಿದ ವಾಹಕಗಳ ಆಳಕ್ಕಿಳಿದು ಅಲ್ಲಿ ಸಂಗ್ರಹವಾಗಿರುವ ಉಲ್ಬಣಗೊಂಡ ದೋಷಗಳನ್ನು ಹೊರಹಾಕುತ್ತದೆ. ವಿಪರೀತ ಉರಿ ಮತ್ತು ರಕ್ತಸ್ರಾವದಿಂದ ಕೂಡಿದ ಬಾಯಿ ಹುಣ್ಣಿನ ನಿವಾರಣೆಗಾಗಿ ತೆಂಗಿನೆಣ್ಣೆ ಅಥವಾ ತುಪ್ಪದಂತಹ ಹಿತಕರ ದ್ರವಗಳನ್ನು ಗಂಡುಷಕ್ಕೆ ಬಳಸಲಾಗುತ್ತದೆ. ಇಲ್ಲಿ ಸ್ಥಾನಿಕ ಪರಿಣಾಮವನ್ನು ನಿರೀಕ್ಷಿಸಲಾಗುತ್ತದೆ. ಹಾಗಾಗಿ ಗಂಡುಷವು ಸ್ಥಳೀಯ ಮತ್ತು ಅಂಗಾಂಗ ವ್ಯವಸ್ಥೆಗಳ ಮೇಲೆಯೂ ಪರಿಣಾಮವನ್ನು ಹೊಂದಿದೆ. ಗಾರ್ಗ್ಲಿಂಗ್ ಅಥವಾ ಬಾಯಿ ಮುಕ್ಕಳಿಸುವುದನ್ನು ಕವಲ ಎಂದು ಕರೆಯುತ್ತಾರೆ. ಇದು ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ಇನ್ನೊಂದು ಚಿಕಿತ್ಸಾ ವಿಧಾನವಾಗಿದೆ. ಈ ವಿಧಾನದಲ್ಲಿ ಔಷಧೀಯ ದ್ರವವನ್ನು ಬಾಯಿಯಲ್ಲಿ ತುಂಬಿಕೊಂಡು ಗಾರ್ಗ್ಲಿಂಗ್ ಮಾಡಲಾಗುತ್ತದೆ. ಸ್ವಲ್ಪ ಸಮಯದ ನಂತರ ಔಷಧವನ್ನು ಉಗುಳಿ ಮತ್ತೆ ತಾಜಾ ದ್ರವವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಪ್ರಕ್ರಿಯೆಯು ಹೆಚ್ಚಾಗಿ ಟಾನ್ಸಿಲ್ ಮತ್ತು ಗಂಟಲಿನ ತೊಂದರೆಗಳಲ್ಲಿ ಉಪಯುಕ್ತವಾಗಿದೆ. ಇಲ್ಲಿ ಸ್ಥಾನಿಕ ಪರಿಣಾಮವನ್ನು ನಿರೀಕ್ಷಿಸಲಾಗುತ್ತದೆ. ಒಂದು ಕಪ್ ನೀರಿಗೆ ಎರಡು ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಬಳಸುವುದು ಕವಲ ಚಿಕಿತ್ಸೆಯ ಅತ್ಯಂತ ಪ್ರಸಿದ್ಧ ಉದಾಹರಣೆಯಾಗಿದೆ. ಗಂಟಲಿನ ಉರಿಯೂತ, ಲ್ಯಾರಿಂಜೈಟಿಸ್ ಅಥವಾ ಟಾನ್ಸಿಲೈಟಿಸ್ ಅನ್ನು ನಿವಾರಿಸಲು ಈ ದ್ರವವನ್ನು ಗಾರ್ಗ್ಲಿಂಗ್ ಮಾಡಲು ಬಳಸಲಾಗುತ್ತದೆ. ಕೆಲವು ಸೆಕೆಂಡುಗಳ ಕಾಲ ಗಾರ್ಗ್ಲಿಂಗ್ ಮಾಡಿದ ನಂತರ ದ್ರವವನ್ನು ಉಗುಳಿ ಮತ್ತೆ ಬಾಯಿಯಲ್ಲಿ ತಾಜಾ ದ್ರವವನ್ನು ತುಂಬಿ ಗಾರ್ಗ್ಲಿಂಗ್ ಅನ್ನು ಮುಂದುವರಿಸಲಾಗುತ್ತದೆ. ಆಯಿಲ್ ಪುಲ್ಲಿಂಗ್ ಮತ್ತು ಗಾರ್ಗ್ಲಿಂಗ್ ಇವುಗಳ ನಡುವಿನ ವ್ಯತ್ಯಾಸವನ್ನು ಹೀಗೆ ವಿವರಿಸಬಹುದು. ಗಂಡುಷದಲ್ಲಿ ಔಷಧೀಯ ಎಣ್ಣೆಯನ್ನು ಬಾಯಿಯಲ್ಲಿ ತುಂಬಿಕೊಂಡು ಚಲನೆ ಇಲ್ಲದೆ ಹಾಗೆಯೇ ಉಳಿಸಿಕೊಳ್ಳಲಾಗುತ್ತದೆ. ಕವಲದಲ್ಲಿ ಔಷಧೀಯ ದ್ರವವನ್ನು ಬಾಯಿಯೊಳಗೆ ಅತ್ತಿಂದಿತ್ತ ಚಲಿಸುವಂತೆ ಮಾಡಲಾಗುತ್ತದೆ. ಆಯಿಲ್ ಪುಲ್ಲಿಂಗ್ನಿಂದ ಸ್ಥಾನಿಕ ಮತ್ತು ಅಂಗಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟಾಗುತ್ತದೆ ಮತ್ತು ಚಿಕಿತ್ಸೆಯ ಉದ್ದಕ್ಕೂ ದ್ರವವನ್ನು ಬದಲಾಯಿಸಲಾಗುವುದಿಲ್ಲ. ಗಾರ್ಗ್ಲಿಂಗ್ ಕೇವಲ ಸ್ಥಾನಿಕ ಪರಿಣಾಮವನ್ನು ಹೊಂದಿದೆ ಮತ್ತು ಗಾರ್ಗ್ಲಿಂಗ್ ಮಾಡುವ ಅವಧಿಯಲ್ಲಿ ಹಲವು ಬಾರಿ ದ್ರವವನ್ನು ಬದಲಾಯಿಸಲಾಗುತ್ತದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.